Hi, hello friends, ellargu namaskara Rekha Talent channel ge ellargu swagata ee video ishtade ond like maadi nimma family friends ge share maadi ivat nan maartaranta video bandibuttu lotus flower stand yav reethi maadodu anta torskortini idu maadodike naavu maneyalli iruvanta things na use maadkondu maadkonbodu ನಾನು ಈ ಥರ ಪ್ಲಾಸ್ಟಿಕ್ ಸ್ಪೂನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಈ ಥರ ಅಂಗಡಿಗಳಲ್ಲೂ ಸಿಗುತ್ತೆ, ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡಿದಾಗ ಸ್ಪೂನ್ ಬರುತ್ತಲ್ಲ ಅದನ್ನು ನೀವು ಸೇವ್ ಮಾಡಿಕೊಂಡು ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕಾರ್ಡ್ಬೋರ್ಡಿಂದ ಈ ಥರ ರೌಂಡ್ ಮಾರ್ಕ್ ಒಂದು ಬೌಲಿಂದ ರೌಂಡ್ ಮಾರ್ಕ್ ಮಾಡಿಕೊಂಡು ಕತ್ತರಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಫುಡ್ ಬಾಕ್ಸ್ ಬರುತ್ತಲ್ಲ ಅದನ್ನು ನಾನು ಈ ಪೈಪ್, ಇವಾಗ ಏನಾದರೂ ನಾವು ಟಿಶ್ಯೂ ಪೇಪರ್ ಅದೆಲ್ಲ ರೋಲ್ ತೊಗೊಂಡ್ರೆ ಪೈಪ್ ಬರುತ್ತಲ್ಲ, ಸೊ ಅದೇ ಕಾರ್ಡ್ಬೋರ್ಡ್ ಪೈಪ್ನ ನಾನು ಯೂಸ್ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಯಾವುದಾದ್ರು ಪ್ಲಾಸ್ಟಿಕ್ ಪೈಪು ಅಥವಾ ನಿಮಗೆ ಯಾವ್ದು ಸಿಗುತ್ತೋ ಅನುಕೂಲವಾಗಿ ಅದನ್ನು ಯೂಸ್ ಮಾಡ್ಕೊಬೋದು. ಈಗ ನಾನು ತೋರಿಸೋ ಥರ ಲೋಟಸ್ ಫ್ಲವರ್ನ ನಾನು ಸ್ಪೂನಿಂದ ಈ ಥರ ನಾನು ಗ್ಲೂ ಗನ್ನಿಂದ ಅಂಟಿಸ್ಕೊತ ಇದ್ದೀನಿ. ಗ್ಲೂ ಗನ್ ನಿಮಗೆ ಯೂಸ್ ಮಾಡೋದ್ರಿಂದ ಬೇಗನೆ ಅದು ಅಂಟ್ಕೊಳ್ಳುತ್ತೆ ಮತ್ತು ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಒಂದು ಹಾಫ್ ಆನ್ ಅವರಲ್ಲೇ ನಾವು ಇದನ್ನು ಮಾಡ್ಕೊಬೋದು. ಈಗ ಅದನ್ನು ನಾನು ಯಾವ ರೀತಿ ಜೋಡಿಸ್ಕೊಬಂದು ಅದೇ ರೀತಿ ನೀವು ಕೂಡ ಫಾಲೋ ಮಾಡಿದ್ರೆ ನಿಮಗೂ ಅದೇ ಥರ ಫ್ಲವರ್ ಸಿಗುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಇವತ್ತು ಗೋಲ್ಡ್ ಕಲರಲ್ಲಿ ಸ್ಪ್ರೇ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಸ್ಪೂನ್ಗೆಲ್ಲ ಪೇಂಟಿಂಗು ಕೂಡ ಮಾಡ್ಕೊಬೋದು, ಅಥವಾ ನೀವು ಫೆವಿಕಲ್ ಹಚ್ಚಿಬಿಟ್ಟು ಗ್ಲಿಟರ್ ಪೌಡರ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಅದರಲ್ಲೂ ಮಾಡ್ಕೊಬೋದು. ಅದೇ ನಾವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ತುಂಬ ದಿವಸ ಇದನ್ನು ಯಾವಾಗ ಬೇಕಾವಾಗ ನಾವು ಹಬ್ಬಗಳಲ್ಲಿ ಇದನ್ನು ಡೆಕೋರೇಷನಾಗಿ ಯೂಸ್ ಮಾಡ್ಕೊಬೋದು. ಇವಾಗ ನೋಡಿ ಒಂದು ಲೇಯರು ಮಾಡಿಟ್ಟಿದ್ದೀನಿ ಮೇಲೇ, ಈಗ ಉಲ್ಟಾದಲ್ಲಿ ಸಹ ಮಾಡ್ಕೊತ ಇದ್ದೀನಿ. ಕಾರ್ಡ್ಬೋರ್ಡ್ ಇಲ್ಲಾಂದರೆ ನಿಮ್ಮ ಹತ್ರ ಸೀರೆ ಕ್ಯಾಶೆಟ್ ಹಳೇದು ಯಾವುದಾದ್ರು ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಮನೆಯಲ್ಲಿರುವಂಥ ವೇಸ್ಟ್ ಬುಕ್ ಇದ್ದರೆ ಅದರಲ್ಲೂ ಕೂಡ ನೀವು ರೌಂಡಾಗಿ ಕಟ್ ಮಾಡ್ಕೊಬೋದು. ಸೊ ಇವಾಗ ಇದು ಫ್ಲವರ್ ರೆಡಿ ಆಯಿತು. ಇದು ಬಂದುಬಿಟ್ಟು ನೋಡಿ ಫುಡ್ ಬಾಕ್ಸು. ಅದನ್ನು ನಾನು ಚಾಕುವಿನ ಗ್ಯಾಸ್ ಸ್ಟೌವಲ್ಲಿ ಬಿಸಿ ಮಾಡಿಕೊಂಡು ಚಾಕುವಿಂದ ರೌಂಡಾಗಿ ಶೇಪ್ ಕಟ್ ಮಾಡಿಕೊಂಡು ಇವಾಗ ಇದನ್ನು ನಾನು ಈ ಪೈಪ್ನ ಒಳಗಡೆ ಕರೆಕ್ಟಾಗಿ ಕೆಳಗಡೆ ಬರೋ ಥರ ಇದನ್ನು ಪ್ರೆಸ್ ಮಾಡ್ಕೊತೀನಿ. ಪ್ರೆಸ್ ಮಾಡೋಕೆ ಸ್ವಲ್ಪ ಕ್ರಾಸ್ ಆಯಿತು ಬಾಕ್ಸು, ಪರವಾಗಿಲ್ಲ ಅದನ್ನು ಗ್ರಿಪ್ ಆಗಿದೆ. ಸೊ ಗ್ಲೂಗನ್ನಿಂದ ಇದನ್ನು ನಾನು ಸರಿ ಮಾಡ್ಕೊತೀನಿ. ಆದರೆ ಇದು ಸ್ಟ್ರಾಂಗ್ ಆಗಿರುತ್ತೆ, ಯಾಕಂದರೆ ಗ್ಲೂಗನ್ ಯೂಸ್ ಮಾಡೋದ್ರಿಂದ ನಾವು ಯಾವಾಗ ಬೇಕು ಅವಾಗ ಇದನ್ನು ಯೂಸ್ ಮಾಡ್ಕೊಂಡು ಎತ್ತಿಟ್ಕೋಬೋದು. ತುಂಬ ದಿವಸನೂ ಬಾಳಿಕೆ ಬರುತ್ತೆ, ಯಾವುದೇ ರೀತಿ ಒಡೆದೋಗೋ ಚಾನ್ಸಸ್ ಇರಲ್ಲ. ಸೊ ಗ್ಲೂಗನ್ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಾವು ಎಲ್ಲ ಥರ ಕ್ರಾಫ್ಟು ಬೇಗನೆ ಮಾಡ್ಕೊಬೋದು. ನಿಮಗೆ ಇದು ಬೇಕಂದರೆ ಈ ಪೈಪ್ಗೆ ನೀವು ಬೇರೆ ಥರ ಡಿಸೈನ್ ಅಥವಾ ಲೇಸ್ ಇಷ್ಟಪಡೋದಾದರೆ ಲೇಸ್ ಕೂಡ ರೋಲ್ ಮಾಡ್ಕೊಂಡು ಅಂಟಿಸ್ಕೋಬೋದು. ನಾನು ಸಿಂಪಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇವಾಗ ಹಬ್ಬಗಳು ಬರ್ತಾ ಇದೆ, ನಮಗೆ ಯಾವುದಾದ್ರೂ ಮನೆಯಲ್ಲಿರುವಂಥ ಥಿಂಗ್ಸಿಂದನೇ ಈಸಿಯಾಗಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೇನು ಈಸಿ, ನೋಡೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಟಾಗ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಕಡಿಮೆ ಬಜೆಟ್ ಒಂದು ಕ್ರಾಫ್ಟ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಮಾಡಿದ್ದಾಯಿತು. ಸೊ ಪೂರ್ತಿ ಡ್ರೈ ಆದಮೇಲೆ ಇದನ್ನು ನಾನು ಗೋಲ್ಡ್ ಕಲರಿಂದ ಸ್ಪ್ರೇ ಮಾಡ್ಕೊತೀನಿ. ನೀವು ಬೇಕಂದರೆ ಗೋಲ್ಡ್ ಕಲರ್ ಅಥವಾ ಕಾಪರ್ ಕಲರ್ ಅಥವಾ ಸಿಲ್ವರ್ ಕಲರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಬೇಕಂದರೆ ನಾರ್ಮಲ್ ಅಕ್ರಾಲಿಕ್ ಪೇಂಟ್ ಕೂಡ ಮಾಡ್ಕೋಬೋದು, ಅಥವಾ ಗ್ಲಿಟರ್ ಪೌಡರ್ನ ನೀವು ಗಮ್ ಸಹಾಯದಿಂದ ಕೂಡ ಅಂಟಿಸ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಖಂಡಿತ ಇವತ್ತು ತೋರಿಸಿದಂಥ ಒಂದು ಸಿಂಪಲ್ ಲೋಟಸ್ ಫ್ಲವರ್ ಸ್ಟ್ಯಾಂಡು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.